ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಗೀತೋಕ್ತಿ ಪ್ರಾಮಾಣಿಕ ಶಿಕ್ಷಕರಿಗೆ ಮತ್ತು ಶ್ರದ್ಧಾವಂತ ವಿದ್ಯಾರ್ಥಿಗಳಿಗೆ ದಾರಿದೀಪ. ಗುರುವಿನ ವೈಶಾಲ್ಯತೆ ಅನಂತ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇರುವ ಕಲಿಕೆಯ ಹಾದಿಯ ಸಾಧನೆ ಅಪಾರ. ಕನ್ನಡದ ನೆಲದಲ್ಲಿ ಪ್ರಜ್ಞಾವಂತ ನಾಗರಿಕರಾಗಿ ತನ್ನನ್ನು ಬೆಳೆಸಿದ ಸಮಾಜದ ಕಡೆಗೆ ಮಾನವೀಯ ದೃಷ್ಟಿಕೋನವನ್ನಿರಿಸಿಕೊಂಡು ಸುಮಾರು 4 ದಶಕಗಳ ಕಾಲ ಸಾರ್ವಜನಿಕ ಬದುಕಿನಲ್ಲಿ ಸಕಲ ಗೌರವ ಆದರಗಳಿಗೆ ಪಾತ್ರರಾದವರು ಕೀರ್ತಿಶೇಷ ಡಾಕ್ಟರ್ ಎಂಸಿ ರವೀಂದ್ರನಾಥ್ ಅವರು. ಪ್ರಾಧ್ಯಾಪಕರಾಗಿ, ತದನಂತರ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದು, ತದನಂತರ ಶಿಕ್ಷಣ ತಜ್ಞರಾಗಿ ಸಮಾಜದ ಮಕ್ಕಳ ಬದುಕಿನಲ್ಲಿ ಜ್ಞಾನ ದೀವಿಗೆಯಾಗಿ ಶ್ರಮಿಸಿದ ಶ್ರೀಯುತರು ತಮ್ಮ ವೈಯಕ್ತಿಕ ಸಾಧನೆಯನ್ನು ಸಮಾಜಕ್ಕೆ ಧಾರೆಯೆರೆದ ರೀತಿ ಮನೋಜ್ಞವಾದದ್ದು. ತಂದೆ ಕನ್ನಡದ ಹೆಸರಾಂತ ವಿದ್ವಾಂಸರಾದ ಪಂಡಿತ್ ಎಂವಿ ಚಲುವರಾಯರು, ತಾಯಿ ಇ ಲಕ್ಷ್ಮೀನರಸಮ್ಮ. ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿದ್ದ ಅವರ ಮನೆಯ ಹೆಸರು ಸರಸ್ವತಿ ನಿಲಯ. ಇಂತಹ ಸುಸಂಸ್ಕೃತ ಕುಟುಂಬದಲ್ಲಿ 5ನೇ ಮಗನಾಗಿ ಹುಟ್ಟಿದ ಶ್ರೀಯುತರ ಬದುಕೇ ಒಂದು ಯಶೋಗಾಥೆ. ಶ್ರೀ ರವೀಂದ್ರನಾಥ್ರವರ ಆದರ್ಶ ಜೀವನಕ್ಕೆ ಅವರ ಪೂಜ್ಯ ತಂದೆಯವರೇ ಕಾರಣ. ಅವರು ತಮ್ಮ ಜೀವನವನ್ನೇ ಸಮಾಜದ ಏಳಿಗೆಗಾಗಿ ನಿಸ್ವಾರ್ಥವಾಗಿ ತೊಡಗಿಸಿಕೊಂಡಿದ್ದರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ. ಫಸ್ಟ್ ಬೆಂಚ್ ವಿದ್ಯಾರ್ಥಿ ಎಂದೇ ಇಡೀ ಕಾಲೇಜಿಗೆ ಪ್ರಸಿದ್ಧರಾಗಿದ್ದ ಅವರು, ಮುಂದಿನ ಬೆಂಚಿನಲ್ಲಿ ತಮ್ಮಷ್ಟೇ ಅಧ್ಯಯನಶೀಲರಾಗಿದ್ದ ಕೆಲವೇ ಸಹಪಾಠಿಗಳೊಡನೆ ಸ್ನೇಹವನ್ನು ಹೊಂದಿದ್ದರು ಹಾಗೂ ಒಬ್ಬ ವಿರಳ ವಿದ್ಯಾರ್ಥಿಯಾಗಿದ್ದರು. ಈ ನಿಟ್ಟಿನಲ್ಲಿ ಅವರ ಸ್ನೇಹಿತರು ಅದ್ಭುತವಾಗಿ ಶ್ರೀಯುತರ ಜೀವನವನ್ನು ಒಂದು ರೋಚಕ ರೂಪಾಂತರ, ಅಸ್ಟಾಂಡಿಂಗ್ ಮೆಟಾಮಾರ್ಫಸಿಸ್ ಎಂದು ವರ್ಣಿಸುತ್ತಾರೆ. ತಮ್ಮ ತಂದೆಯಂತೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ವಿದ್ಯೆಯೇ ಬುನಾದಿ ಎಂದು ದೃಢ ಸಂಕಲ್ಪ ಹೊಂದಿ ಬಹುಮುಖ ಪ್ರತಿಭೆಯ ಕ್ರಿಯಾಶೀಲತೆ ಹಾಗೂ ಸೃಜನಶೀಲ ವ್ಯಕ್ತಿತ್ವದವರಾಗಿದ್ದ ಡಾಕ್ಟರ್ ಎಂಸಿ ರವೀಂದ್ರನಾಥ್ರವರು ಸಿಲಿಕಾನ್ ಸಿಟಿಯ ವಿಶ್ವವಿದ್ಯಾನಿಲಯದ ಸೆರಗಿನಲ್ಲೇ ಇರುವ ನಾಗರಭಾವಿ ಹಾಗೂ ಉಲ್ಲಾಳವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಆದರ್ಶ ಶಿಕ್ಷಣ ಸಂಸ್ಥೆಯಾದ ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಶಾಲೆಯ ಎಲ್ಲಾ ಚಟುವಟಿಕೆಗಳಿಗೆ ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮಗೊಳ್ಳಲು ಕಾರಣರಾಗಿದ್ದರು. ಸ್ನೇಹಜೀವಿಯಾಗಿ ಶಿಸ್ತುಬದ್ಧ ಜೀವನ ಶ್ರೀಯುತರಿಂದ ಸಂಸ್ಥಾಪನೆಗೊಂಡ ಆಕ್ಸ್ಫರ್ಡ್ ಸಮೂಹ ವಿದ್ಯಾಸಂಸ್ಥೆಗಳು ಇಂದು ಸಾವಿರಾರು ಮಕ್ಕಳಿಗೆ ಶೈಕ್ಷಣಿಕ ಬಲವನ್ನು ನೀಡುವ ಶಿಕ್ಷಣ ಕಾಶಿಯಾಗಿದೆ. ಅತ್ಯಂತ ದೈವಭಕ್ತರು. ಕರ್ಮಣ್ಯೇವಾಧಿಕಾರಸ್ತೇಷು ಎಂಬ ಭಗವದ್ಗೀತೆಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಇವರ ಎಲ್ಲ ಕಾರ್ಯಗಳಿಗೆ ಸಂಪೂರ್ಣ ಸಹಾಯ ಹಸ್ತ ನೀಡಿದವರು ಅವರ ಧರ್ಮಪತ್ನಿ ಶ್ರೀಮತಿ ಎಚ್.ಎನ್. ಉಷಾರವರು. ಧಾರ್ಮಿಕ ಶ್ರದ್ಧಾವಂತರಾಗಿದ್ದ ಅವರು ಅಜಾತ ಶತ್ರುವೆಂದರೆ ತಪ್ಪಾಗಲಾರದು. ಈ ಶಿಕ್ಷಣ ತಜ್ಞರು ತಮ್ಮ ಕೆಲಸದಲ್ಲಿನ ಪ್ರೀತಿ, ಶಿಸ್ತು, ಸಮಯ ಪ್ರಜ್ಞೆ, ಅಚ್ಚುಕಟ್ಟುತನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮಾದರಿ. ಸದಾ ಶೈಕ್ಷಣಿಕ ವಿಚಾರಗಳನ್ನೇ ಮಂಥನ ಮಾಡುತ್ತಿದ್ದ ಅವರ ಮನಸ್ಸು ಈ ದಿಸೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಜಾಗತಿಕ ಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಅತ್ಯಲ್ಪ ವೆಚ್ಚದಲ್ಲಿ ದೊರೆಯುವಂತಾಗಬೇಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಶ್ರೀಮಂತ ಮಕ್ಕಳಿಗೆ ದೊರೆಯುವಂತಹ ಶಿಕ್ಷಣ ದೊರೆಯಲೇಬೇಕು ಎಂದು ಅವರ ಮನಸ್ಸು ತುಡಿಯುತ್ತಿತ್ತು. ಶಿಕ್ಷಣ ಸಂಸ್ಥೆಗಳು ಉದಾತ್ತ ಮೌಲ್ಯಗಳನ್ನು ಹೊಂದಿರಬೇಕೇ ವಿನಃ ಲಾಭಕೋರತನವನ್ನು ಹೊಂದಿರಬಾರದು ಎಂಬುದು ಅವರ ಹಂಬಲವಾಗಿತ್ತು. ಸರ್ಕಾರ ಇಂದು ಹೇಳುತ್ತಿರುವ ಆರ್.ಟಿ.ಇ. ನೀತಿಯನ್ನು ತಮ್ಮ ಶೈಕ್ಷಣಿಕ ಸೇವೆಯ ಪ್ರಾರಂಭದಿಂದಲೇ ಕಾರ್ಯಗತ ಮಾಡಿದ ಉದಾರ ಹೃದಯ. ಇವರು ಬಡ ಮಕ್ಕಳಿಗೆ ಸದಾ ಉಚಿತ ಪ್ರವೇಶ, ವಿದ್ಯಾರ್ಥಿ ವೇತನ, ಸಮವಸ್ತ್ರಗಳನ್ನು ನೀಡುವಲ್ಲಿ ಸದಾ ಮುಂದಿದ್ದು ಸಂಸ್ಥೆಯ ಕೆಲ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಿದ ಹೃದಯವಂತ.
ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಭೆ ಸಮಾರಂಭಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ಪದಕವನ್ನು ಬಹುಮಾನವಾಗಿ ಧಾರೆಯೆರೆದ ಧೀಮಂತ ಶಿಕ್ಷಕ. ಈ ಸಂಸ್ಥೆ ಪ್ರತಿ ವರ್ಷ 100% ಫಲಿತಾಂಶ ಗಳಿಸುತ್ತಿರುವ ದಾಖಲೆಗಳನ್ನು ಹೊಂದಿದೆ. ಹಾಗೆಯೇ ಈ ಪುಣ್ಯಜೀವಿ ಕೃಷ್ಣ ಜನ್ಮಾಷ್ಟಮಿಯಂದೇ ಜನ್ಮ ತಳೆದು ಅಂದೇ ಅವನ ಪಾದ ಸೇರಿದರು. ಪರೋಪಕಾರಾರ್ಥಂ ಇದಂ ಶರೀರಂ, ಅವರು ನಮ್ಮೊಂದಿಗೆ ತಮ್ಮ ಆದರ್ಶಗಳ ಹಾಗೂ ಅವರೇ ಕಟ್ಟಿದ ಸಂಸ್ಥೆಯ ಮುಖಾಂತರ ಅಲ್ಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿ ಸಮುದಾಯದ ಕಣ್ಣುಗಳ ತೇಜಸ್ಸಿನಲ್ಲಿ ರವಿತೇಜವಾಗಿ ಶಾಶ್ವತ ಕಿರಣಗಳು ಸದಾ ಹೊರಹೊಮ್ಮುತ್ತಿವೆ. ಅವರ ಕನಸಿನ ವಿದ್ಯಾಸಂಸ್ಥೆಯನ್ನು ಅವರ ಆದರ್ಶದಂತೆಯೇ ಅವರ ಸುಪುತ್ರರಾದ ಡಾಕ್ಟರ್ ಬಿಆರ್ ಸುಪ್ರೀತ್ ಅವರು ರವೀಂದ್ರನಾಥರ ತೇಜಸ್ಸಿಗೆ ಮತ್ತಷ್ಟು ಅಭಿವೃದ್ಧಿಶೀಲತೆಯನ್ನು ತುಂಬು ಹೃದಯದಿಂದ ಪರಿಪಾಲಿಸಿ ಶ್ರವಣ ಕುಮಾರನಂತೆ ಪ್ರತಿಯೊಂದು ವಿಷಯದಲ್ಲಿಯೂ ಅತ್ಯುತ್ಸಾಹದ ಚಿಲುಮೆಯಾಗಿರುವ ಆದರ್ಶ ವ್ಯಕ್ತಿ ಎಂಬುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ತಂದೆಯವರ ಆಶಯ ಮತ್ತು ಹಾಕಿಕೊಟ್ಟ ಧರ್ಮ ಮಾರ್ಗವನ್ನು ಅನುಸರಿಸುತ್ತಾ ಈ ಸಂಸ್ಥೆಯನ್ನು ಅಭಿವೃದ್ಧಿಯ ಹಾದಿಗೆ ಕರೆದೊಯ್ಯುತ್ತಿರುವ ಡಾಕ್ಟರ್ ಸುಪ್ರೀತ್ರವರ ಇಚ್ಛಾಶಕ್ತಿಯ ಜೊತೆಗೆ ಸಮಾಜದ ಎಲ್ಲ ವರ್ಗದವರು ಬೆಂಬಲವಾಗಿ ನಿಂತಿದ್ದಾರೆ. ಇಂದು ಈ ವರ್ಣರಂಜಿತ ಶುಭ ಸಮಾರಂಭದಲ್ಲಿ ಆಕ್ಸ್ಫರ್ಡ್ ಸಮೂಹ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಾದ ಡಾಕ್ಟರ್ ಬಿಆರ್ ಸುಪ್ರೀತ್ ಅವರು ತಮ್ಮ ತಂದೆಯವರಾದ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರೂ ಆದ ಕೀರ್ತಿಶೇಷ ಡಾಕ್ಟರ್ ಎಂಸಿ ರವೀಂದ್ರನಾಥ್ ಅವರ ಕುರಿತಾದ ಲೇಖನವನ್ನು ಒಂದು ಪುಸ್ತಕವನ್ನಾಗಿ ಹೊರತಂದಿದ್ದಾರೆ. ಈ ಸುಸಂದರ್ಭದಲ್ಲಿ ನೆರೆದಿರುವ ಎಲ್ಲ ಪೋಷಕರು, ಶಿಕ್ಷಕ ವೃಂದ, ವಿದ್ಯಾರ್ಥಿ ವರ್ಗ, ಸ್ನೇಹಿತರು ಹಾಗೂ ಸದಾ ನಮ್ಮ ಸಂಸ್ಥೆಯ ಏಳಿಗೆಯನ್ನು ಬಯಸಿದ ನಿಮ್ಮ ಉಪಸ್ಥಿತಿಯಲ್ಲಿ ಸಮಾಜದ ಗಣ್ಯರಿಂದ ರವಿತೇಜ ಗ್ಲೋ ಆಫ್ ಸನ್ ಪುಸ್ತಕ ಬಿಡುಗಡೆಯನ್ನು ಮಾಡಲು ನಮ್ಮೆಲ್ಲರ ಕೋರಿಕೆ.
Thank you.